ಕ್ರಾಂತಿ ಚಿತ್ರದ ಎರಡನೇ ಸಾಂಗ್ ಹೊಸಪೇಟೆಯಲ್ಲಿ ರಿಲೀಸ್ ಮಾಡೋ ಟೈಮಲ್ಲಿ ನಮ್ಮ ಟಿ ಬಾಸ್ ದರ್ಶನ್ ಅವರ ಮೇಲೆ ಯಾರೋ ಒಬ್ಬ ಕಿಡಿಗೇಡಿ ನಮ್ಮ ಟಿ ಬಾಸ್ ದರ್ಶನ್ ಅವರ ಮೇಲೆ ಚಪ್ಪಲಿ ತೂರಾಟವನ್ನು ಮಾಡ್ತಾನೆ. ಈ ವಿಷಯದ ಬಗ್ಗೆ ಹಲವಾರು ನಟರು ಕೂಡ ಟ್ವೀಟನ್ನು ಮಾಡಿದ್ರು, ನಮ್ಮ ದರ್ಶನ್ ಅವರ ಸಪೋರ್ಟ್ಗೆ ನಿಂತಿದ್ರು. ಇದೀಗ ನೀವು ನಂಬಕ್ಕೆ ಆಗಲ್ಲ, ಆ ರೀತಿ ನಮ್ಮ ರಶ್ಮಿಕಾ ಮಂದಣ್ಣ ಅವರು ಕನ್ನಡಕ್ಕೆ ರೆಸ್ಪೆಕ್ಟನ್ನೇ ಕೊಡ್ತಾ ಇರಲಿಲ್ಲ, ಮತ್ತು ಇವರು ಎಲ್ಲ ಕಡೆಯಿಂದಲೂ ಕೂಡ ಕನ್ನಡಕ್ಕೆ ಒಂದು ಗೌರವವನ್ನು ಕೊಡ್ತಾ ಇರಲಿಲ್ಲ. ಆದರೆ ಇದೀಗ ನೀವು ನಂಬಕ್ಕೆ ಆಗಲ್ಲ, ನಮ್ಮ ರಶ್ಮಿಕಾ ಮಂದಣ್ಣ ಅವರು ಕೂಡ ಈ ವಿಷಯದ ಬಗ್ಗೆ ಒಂದು ಟ್ವೀಟನ್ನು ಮಾಡಿದ. ಈ ವಿಷಯವನ್ನು ಕೇಳಿ ಯಾರು ಕೂಡ ನಂಬಕ್ಕೆ ಆಗ್ತಾ ಇಲ್ಲ. ರಶ್ಮಿಕಾ ಮಂದಣ್ಣ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ದರ್ಶನ್ ಆಲ್ವೇಸ್ ಈಸ್ ಸ್ವೀಟೆಸ್ಟ್ ಎಂದು ದರ್ಶನ್ ಅವರಿಗೆ ಒಂದು ಟ್ವೀಟನ್ನು ಮಾಡಿದ್ದಾರೆ. ಈ ಟ್ವಿಟರ್ ಎಲ್ಲೆಲ್ಲೂ ಟ್ರೆಂಡಿಂಗನ್ನು ಓಡ್ತಾ ಇದೆ, ಯಾಕೆಂದರೆ ಕನ್ನಡಕ್ಕೀಗ ಗೌರವವನ್ನು ಕೊಡ್ತಾ ಇದ್ದ ಇವರು ಕೂಡ ನಮ್ಮ ದರ್ಶನ್ ಅವರ ಸಪೋರ್ಟ್ಗೆ ನಿಂತಿದ್ದಾರೆ. ಆದರೆ ದರ್ಶನ್ ಅವರ ಪರ ಯಾವುದೇ ಸೋಷಿಯಲ್ ಮೀಡಿಯಾಗಳು ಪರ ನಿಂತಿಲ್ಲ, ಮತ್ತು ಇನ್ನೂ ಹಲವಾರು ನಟರು ಕೂಡ ನಮ್ಮ ಟಿ ಬಾಸ್ ದರ್ಶನ್ ಅವರ ಈ ಘಟನೆಯ ಬಗ್ಗೆ ಯಾರೂ ಕೂಡ ಒಂದು ರಿಪ್ಲೈಯನ್ನು ಕೂಡ ಮಾಡಿಲ್ಲ. ಈ ವಿಷಯದ ಟ್ವೀಟನ್ನು ನೋಡಿ ನಿಮಗೇನು ಅನಿಸ್ತು, ನಿಮ್ಮ ಒಪಿನಿಯನ್ ಏನು, ಈ ಕೂಡಲೇ ಒಂದು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರೆ ಇದ್ದರೆ ಈ ಕೂಡ ಒಂದು ಸಬ್ಸ್ಕ್ರೈಬ್ ಆಗಿ ಇದೇ ಥರದ ಎಲ್ಲ ಲೇಟೆಸ್ಟ್ ನ್ಯೂಸನ್ನು ಹಾಕ್ತಾ ಇರ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.